ಹೇಳಿ ಸರ್. ಪುತ್ತೂರು ಕ್ಷೇತ್ರದಲ್ಲಿ ಹಿಂದುತ್ವದ ಪ್ರತಿಪಾದನೆ ಮಾಡತಕ್ಕಂತ ರಾಜಕಾರಣ ಈ ಕ್ಷೇತ್ರದಲ್ಲಿ ಜಯಗಳಿಸಿದೆ ಅಂತಕ್ಕಂತ ಹಿನ್ನೆಲೆಯಿಂದ ಇವತ್ತು ಹತಾಶ ಮನೋಭಾವನೆ ಮುಖಾಂತರ ನಮ್ಮ ಅಭ್ಯರ್ಥಿಯ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಹೊರಿಸಿ ಚುನಾವಣಾ ಆಯೋಗಕ್ಕೆ ದೂರು ಕೊಡತಕ್ಕಂಥ ಕೆಲಸ ಕಾರ್ಯಗಳು ನಡೆದಿವೆ. ಅದರಲ್ಲಿ ಬಹಳಷ್ಟು ಹಿನ್ನಡೆ ಆಗಿದೆ. ಈಗಾಗಲೇ ಕೋರ್ಟ್ ಅದಕ್ಕೆ ಚುನಾವಣಾ ಅಧಿಕಾರಿಗಳು ಅದು ಏನಿಲ್ಲ ಅನ್ನುವಂಥ ರೀತಿಯಲ್ಲಿ ಅದನ್ನು ತಳ್ಳಿ ಹಾಕಿದ್ದಾರೆ. ಇದು ಅಧಪತನದ ಮೊದಲ ಸೂಚನೆ ಅಂತ ನಾನು ಭಾವಿಸಿದ್ದೇನೆ. ಜೊತೆಗೆ ನಾವು ಈ ಬಾರಿಯ ಚುನಾವಣೆಯಲ್ಲಿ ನಮ್ಮಲ್ಲಿ ಅಧಿಕಾರ ಇಲ್ಲ, ನಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಇಲ್ಲ, ಚುನಾವಣೆಯನ್ನು ಎದುರಿಸುವಂಥದ್ದು ಹೇಗೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಮುಂದೆ ಸಾಕಷ್ಟು ಸಿರಿವಂತರು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ, ಅಧಿಕಾರದಲ್ಲಿರುವವರು ನಮ್ಮ ಎದುರಾಳಿಗಳಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಕಾರ್ಯಕರ್ತರ ಹತ್ರ ಮತ್ತು ಒಬ್ಬ ಮತದಾರನ ಹತ್ರ 10 ರೂಪಾಯಿ ಕೊಡಬೇಕು ಅನ್ನುವಂಥ ಯೋಚನೆಯ ನಡುವೆ ನಮಗೆ ಚುನಾವಣೆ ನಿಭಾಯಿಸಬೇಕಾಗಿದ್ರೆ ಸಾಕಷ್ಟು ಖರ್ಚುಗಳಿದೆ. ಅದಕ್ಕೆ ಉತ್ತಮವಾಗಿರತಕ್ಕಂಥ ಸ್ಪಂದನೆ ಸಿಕ್ಕಿದೆ. ನಿನ್ನೆ ಸುಮಾರು 780,000 ನಮಗೆ ಒಂದು ಮತಕ್ಕೆ 10 ರೂಪಾಯಿಯಾಗಿ ಹಾಕೋದ್ರ ಜೊತೆಗೆ ಈ ಕ್ಷೇತ್ರದ ಜನತೆ ನನ್ನ ಜೊತೆಗೆ ನಿಲ್ಲುವಂಥ ಪ್ರಯತ್ನ ಮಾಡಿದೆ. ಆ ವಿಶ್ವಾಸಕ್ಕೆ ಅವರಿಟ್ಟಿರತಕ್ಕಂಥ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅವರು ಇಟ್ಟಿರತಕ್ಕಂಥ ವಿಶ್ವಾಸ, ಮಹಾಲಿಂಗೇಶ್ವರನ ಮೇಲಿರತಕ್ಕಂಥ ವಿಶ್ವಾಸ ಮತ್ತು ಕೇಸರಿಯ ಮೇಲಿರತಕ್ಕಂಥ ವಿಶ್ವಾಸ ಅನ್ನೋದನ್ನು ನಾನು ಅರಿತಿದ್ದೇನೆ. ಅವರ ಭಾವನೆಗಳಿಗೆ ಚ್ಯುತಿ ಬಾರದಂಥ ರೀತಿಯಲ್ಲಿ ನಾನು 5 ವರ್ಷಗಳ ಕಾಲ ಪ್ರೀತಿ ವಿಶ್ವಾಸದ ಹಿಂದುತ್ವದ ರಾಜಕಾರಣವನ್ನು ಈ ಕ್ಷೇತ್ರದಲ್ಲಿ ಮಾಡ್ತೇನೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ. ನೀವು ಕಾಂಗ್ರೆಸ್ ಅಭ್ಯರ್ಥಿಯವರೊಟ್ಟಿಗೆ ಡೀಲ್ ಮಾಡಿದ್ದೀರಿ ಅಂತಂದು ಭಾರಿ ಇದಿದೆ ನೋಡಿ. ಹತಾಶ ಮನೋಭಾವನೆಯ ಜೊತೆಗೆ ಹೇಳಿಕೆ ಕೊಡುವಂಥದ್ದು ಸ್ವಾಭಾವಿಕ ಪ್ರಕ್ರಿಯೆಗಳು. ನಾವು ಕಳೆದ 30-35 ವರ್ಷಗಳಲ್ಲಿ ಏನು ಸಂಘದ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡಿದ್ದೇವ, ನಾವು ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡಿರು. ನಾವು ಅಧಿಕಾರಕ್ಕೋಸ್ಕರ ಅಥವಾ ಚುನಾವಣೆಗೋಸ್ಕರ ಯಾವುದೋ ಪಕ್ಷದ ಜೊತೆಗೆ ಕೈ ಆಡಿಸುವಂಥ ಅಥವಾ ಅವರ ಜೊತೆ ಶಾಮೀಲಾಗತಕ್ಕಂಥ ವ್ಯವಸ್ಥೆ ನನ್ನ ಜೀವನದಲ್ಲಿ ಇಲ್ಲ. ಅದೆಲ್ಲ ಸುಳ್ಳು ಆರೋಪಗಳ ಮುಖಾಂತರ ಒಂದಷ್ಟು ಕಾರ್ಯಕರ್ತರ ಮಾನಸಿಕತೆಯನ್ನು ಕುಗ್ಗಿಸುವಂತಕ್ಕಂಥ ವ್ಯವಸ್ಥೆ ಆಗ್ತದೆ. ಅದು ಮತದಾರರ ಮೇಲೆ ಪ್ರಭಾವ ಬೀಳುತ್ತೆ. ಅವರು ಮಾಡಿರತಕ್ಕಂಥ ಎಲ್ಲ ಆರೋಪಗಳನ್ನು ನಾನು ಆಶೀರ್ವಾದ ಅಂತ ಸ್ವೀಕಾರ ಮಾಡಿದ್ದೇನೆ. ಈ ಪುಣ್ಯಭೂಮಿಯಲ್ಲಿ, ಮಾಲಿಂಗೇಶ್ವರನ ಪುಣ್ಯಭೂಮಿಯಲ್ಲಿ ಯಾವತ್ತೂ ಕೂಡ ಸತ್ಯಕ್ಕೆ ಜಯ ಸಿಗುತ್ತೆ, ಸುಳ್ಳು ಯಾವತ್ತೂ ಸತ್ತೋಗುತ್ತೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ. ನಾವು ಹಿಂದುತ್ವದ ಯೋಚನೆಯಡಿಯಲ್ಲಿ ಈ ಬಾರಿಯ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇವೆ. ಬಹುಮತದ ಅಂತರದಿಂದ ನಾವು ಜಯಿಸ್ತೇವೆ.